ಚಿಕ್ಕೋಡಿ ಜಿಲ್ಲೆಯಾಗಲಿ ಹಾಗೂ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಬಸವ ಸರ್ಕಲ್ ಬಳಿ ರಸ್ತೆ ತಡೆ ನಡೆಸಿ ತಹಸೀಲ್ದಾರ್ ರೇಷ್ಮಾ ತಾಳಿಕೋಟೆಯವರಿಗೆ ಶನಿವಾರ ಮನವಿ ಸಲ್ಲಿಸಿದರು. ಚಿಕ್ಕೋಡಿ ಪಟ್ಟಣದಲ್ಲಿ ಕರಗಾಂವ್ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆಗಳ ಜಾರಿ, ಚಿಕ್ಕೋಡಿ ಜಿಲ್ಲೆ ರಚನೆ ಹಾಗೂ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಬಸವ ಸರ್ಕಲ್ ಬಳಿ ರಸ್ತೆ ತಡೆ ನಡೆಸಿ ತಹಸೀಲ್ದಾರ್ ರೇಷ್ಮಾ ತಾಳಿಕೋಟೆಯವರಿಗೆ ಶನಿವಾರ ಮನವಿ ಸಲ್ಲಿಸಿದರು. ಜಿಲ್ಲೆಯ ಕೇವಲ 3 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ. ಆದರೆ ಕಳೆದ 4-5 ವರ್ಷಗಳಿಂದ ಎಲ್ಲ ತಾಲೂಕುಗಳಲ್ಲಿ ಸರಿಯಾಗಿ ಮಳೆಯಾಗದೇ ಇರುವುದರಿಂದ ರೈತರು ಕಂಗಾಲಾಗಿದ್ದಾರೆ. ಕಾರಣ, ಎಲ್ಲ ತಾಲೂಕುಗಳನ್ನು ಬರಪೀಡಿತವೆಂದು ಘೋಷಿಸಬೇಕು ಮತ್ತು ಈ ಭಾಗದ ಜನರ ಅನುಕೂಲಕ್ಕಾಗಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ರಾಜ್ಯ ರೈತ ಸಂಘದ ವಕ್ತಾರ ತ್ಯಾಗರಾಜ್ ಕದಂ ಮಾತನಾಡಿದರು. ಕನ್ನಡ ಪರ, ದಲಿತ ಪರ, ಧಾರ್ಮಿಕ ಪರ, ಸ್ಥಳೀಯರ ಪರ ನಮ್ಮ ಜಿಲ್ಲಾ ಹೋರಾಟ ಸಮಿತಿ ಸಂಯುಕ್ತ ಆಶ್ರಯದೊಳಗ ಒಂದು ಸಾಂಕೇತಿಕವಾದಂತಹ ಒಂದು ಈ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ವಿ. ಕರಗಾವ್ ಮತ್ತು ಮಹಾಲಕ್ಷ್ಮಿ ನೀರಾವರಿ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದ ಅದ್ರ ಜೊತೆಗೆ ಈಗ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತಕ್ಕಂತ ಒಂದು ಬಲವಾದಂತಹ ಕೂಗು ಇಡೀ ರಾಜ್ಯಾದ್ಯಂತ ಈ ರಾಜನೀತಿಯ ನಾಯಕರನ್ನ ತನ್ನನುಗೊಳಿಸಿ ಹಾಗಾಗಿ ಈ ಅಧಿವೇಶನದೊಳಗ ನಮ್ಮ ಕರಗಾವ ಏತ ನೀರಾವರಿ ಯೋಜನೆ ಅನುಷ್ಠಾನಗೊಳಿಸಬೇಕು, ಹಾಗೆ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆ ಅನುಷ್ಠಾನಗೊಳಿಸಬೇಕು, ಆಮೇಲೆ ಬೆಳಗಾವಿ ಜಿಲ್ಲೆಯಲ್ಲಿ ಕೇವಲ 3 ತಾಲೂಕುಗಳನ್ನು ಮಾತ್ರ ಬರಪೀಡಿತ ತಾಲೂಕುಗಳನ್ನಾಗಿ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಮಳೆಯ ಏರಾಪೇರೆಯಿಂದ ಎಲ್ಲಾ ತಾಲೂಕುಗಳಲ್ಲಿಯೂ ಬರಗಾಲ ಆವರಿಸಿ ಹಾಗಾಗಿ ಇಡೀ ಜಿಲ್ಲೆಯ ಎಲ್ಲಾ ತಾಲೂಕುಗಳನ್ನ ಬರ ಪೀಡಿತ ಪ್ರದೇಶಗಳನ್ನಾಗಿ ಘೋಷಣೆ ಮಾಡ್ಬೇಕಂತೇಳಿ ನಾವು ಹಕ್ಕು ಒತ್ತಾಯವನ್ನ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ನಾವು ಚಿಕ್ಕೋಡಿ ಜಿಲ್ಲೆಗಾಗಿ ಈಗಾಗಲೇ ಹಲವಾರು ರೀತಿಯ ಚಳವಳಿಗಳನ್ನ ಪ್ರತಿಭಟನೆಗಳನ್ನ ಉಪವಾಸ ಸತ್ಯಾಗ್ರಹಗಳನ್ನ ಮಾಡಿದಂತ ಇತಿಹಾಸ ನೀವೆಲ್ಲ ಕಂಡಿದ್ದೀರಿ. ಆದ್ರೆ ಈ ಬರುವ ಅಧಿವೇಶನದ ಒಳಗಡೆ ಇಡೀ ಜಿಲ್ಲೆಯಾದ್ಯಂತ ರಾಜ್ಯ ಮತ್ತು ರಾಷ್ಟ್ರ ಹೆದ್ದಾರಿಗಳನ್ನು ತಡೆಯುವ ಮೂಲಕ ಈ ಚಿಕ್ಕೋಡಿ ಜಿಲ್ಲಾ ಹೋರಾಟದ ನಾವು ಇನ್ನಷ್ಟು ಏರ್ಸ್ತಕ್ಕಂತಕ್ಕಂಥ ಒಂದು ನಿಲುವನ್ನು ನಮ್ಮ ನಾಯಕರು ಮಾಡಿಕೊಂಡಿದ್ದಾರೆ. ನಾವು ನೀರೆಲ್ಲ ಚಿಕ್ಕೋಡಿ ಜಿಲ್ಲಾ ಆಗಬಾರ್ದು, ಚಿಕ್ಕೋಡಿ ಬರಗಾಲ ಪೀಡಿತ ಘೋಷಣೆ ಆಗಬಾರ್ದು, ಇದನ್ನೆಲ್ಲ ಹೇಳ್ತಿರೋದಿಲ್ಲ, ಇದೆಲ್ಲರೂ ಗೊತ್ತದ ವಿಷಯ. ಆದ್ರೆ ಒಂದೇನಂದ್ರೆ ನಮ್ಗೂ ಬಹಳ ತಪ್ಪು, ಅದ್ರ ನಮ್ಗೆ ಜಾಗೃತ ಆಗಬೇಕು. ಯಾಕಂದ್ರೆ ಈ ಕುಡುಗರಿಗೆ ಏನು ಹೋಟ್ ಹಾಕ್ತಿವಲ್ಲ, ನಾವು ಕೆಲಸ ಮಾಡೋರು ಹೋಟ್ ಹಾಕಿವಲ್ಲ, ನಾವು ರೊಕ್ಕ ಕೊಡೋರಿಗೆ ಸೇವೆ ಕೊಡೋರಿಗೆ ಹೋಟ್ ಹಾಕ್ತಿವಲ್ಲ, ಅದು ಮಹಾ ತಪ್ಪು ಮಾಡೋದಲ್ಲ ನಮಗೆ. ಅದಕ್ಕೆ ಜಾಗೃತ ಆಗ್ಬೇಕು ಜನ. ಏನ್ ಜಾಗೃತ ಆಗ್ಬೇಕಪ್ಪ ಅಂದ್ರೆ ಸಮಾಜ ಸೇವೆಗೆ ಯಾರು ಕಂಕಣ ಪತ್ರರಾಗಿ ದುಡಿತಾರು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಮಹಾವೀರ್ ಮೋಹಿತೆ, ರಂಗನಾಥ್ ಪಾಂಡ್ರಿ, ಬಿಆರ್ ಸಂಗಪ್ಗೋ, ಸಂಜು ಬಡಿಗೆ, ಬಸವರಾಜ್ ಢಾಕೆ, ಶಂಕರ್ ಪಡೇತ್, ಸತ್ತಿಗೌಡ ಪಾಟೀಲ್, ಪರಪ್ಪ ನಿರ್ಲೆ, ಪರಸಪ್ಪ ಕರಿಕಟ್ಟಿ, ಭೀಮಪ್ಪ ಹಿರೇಕುರ್ಬರ್, ಚಂದ್ರಶೇಖರ್ ಸಾರಂಗಿ, ಆನಂದ್ ಪಾಶ್ಚಾಪುರೆ, ಮನೋಜ್ ಮನಗುಳಿ, ಮಾರುತಿ ಬಾಗಿ, ಹನುಮಂತ್ ಹನುಮನ್ನವರ್, ನಿಂಗಪ್ಪ ಮೆಟಗುಡ್, ರಾಜೇಂದ್ರ ಪಾಶ್ಚಾಪುರೆ, ಮಹಾದೇವ ಸನದಿ, ಸಿದ್ದಪ್ಪ ಹನಗಂಡಿ, ಲಕ್ಷ್ಮಣ್ ಮೂರ್ಗಜನ್ನವರ್ ಮುಂತಾದವರು ಉಪಸ್ಥಿತರಿದ್ದರು.